ವೆಂಕಟೇಶ್ ಸರ್ಗೆ ಹೇಳಿದೆ, ಸರ್ ನಾವೆಲ್ಲ ಒಂದು ಗೆಟ್ ಟುಗೆದರು, ತುಂಬ ಸತಿ ನಾನು ಈ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿದ್ದೆ, ರಿಲೀಸ್ ಡೇಟು 17 ಮಾರ್ಚ್ ನಮ್ಮ ಕನ್ನಡಿಗರ ದೈವ ದೇವರು ಅಂತಲೇ ಕರಿಬೋದು, ಶ್ರೀ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟುಹಬ್ಬದ ದಿನದಂದು ನಮ್ಮ ಕಬ್ಜಾ ಸಿನಿಮಾನ ಬಿಡುಗಡೆ ಮಾಡೋದು ನಮ್ಮ ಚಿತ್ರತಂಡದ ಪುಣ್ಯ. ಹಾಗೂ ಎಷ್ಟೋ ಸತಿ ಸೆಟ್ಗೆ ತಾನಾಗೆ ಬಂದು ಉರುದುಂಬಿಸ್ತಾ ಇದ್ರು, ಚಂದ್ರು ಏನು ಮಾಡ್ತಾ ಇದೀಯ, ಎಷ್ಟು ಖರ್ಚು ಮಾಡ್ತಾ ಇದೀಯ, ಏನಾಗ್ತಿದೆ, ಓ ಏನು ಮೇಕಿಂಗ್ ಅಂತ ಇದ್ದಕ್ಕಿದ್ದಂಗೆ ನೈಟ್ ಶೂಟ್ ಮಾಡ್ತಾ ಇದ್ವಿ ಮಿನರೋಮಿನಲ್ಲಿ. ಸಾಕಷ್ಟು ಸತಿ ಬಂದ್ಬಿಟ್ಟು ನನ್ನ ಮಾನಿಟರ್ ಪಕ್ಕ ಕೂತೆಲ್ಲ ಸಪೋರ್ಟ್ ಮಾಡೋರು, ಹುಷಾರಾಗಿ ಮಾಡು ಮಕ್ಕಳು ಇದು ಅಂದರೆ ಕಾಳಜಿ ನನ್ನ ಬಗ್ಗೆ ಎಲ್ಲ ತೊಗೊಳ್ತಾ ಇದ್ರು. ಅಂಥ ಒಬ್ಬ ಅದ್ಭುತವಾದ ನನ್ನ ಪ್ರಕಾರ ಕನ್ನಡದ ದೇವರು, ಅವರು ಹುಟ್ಟಿದಬ್ಬದಂದು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇರೋದು ಅವರಿಗೆ ನಾನು ಕೊಡ್ತಾ ಇರ್ತಕ್ಕಂತಹ ಒಂದು ಗಿಫ್ಟ್ ಅಂತ ಅಂದ್ಕೊಳ್ತೀನಿ. ಅವ್ರ ಬರ್ಡೇ ದಿನ ಬಿಡುಗಡೆ ಆಗ್ತಾ ಇರೋದ್ರಿಂದ ಭಾಳ ಖುಷಿಯಿಂದ ಇಡೀ ಟೀಮ್ ನಾವು ಹೆಮ್ಮೆಯಿಂದ ಭಾವಿಸ್ತೀವಿ.